ಕುಟುಂಬದ ಯಜಮಾನಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕ ಬಂದ್ ಬ್ಯಾಂಗ್ಳೂರ್ ಬಂದ್ ಗ್ರಾಮ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು ಬಿಜೆಪಿ ಸೇರಲು ರಾಜ್ ಠಾಕ್ರೆಗೆ ಆಹ್ವಾನ ಬಿಜೆಪಿ ಸೇರ್ತಾರ ರಾಜ್ ಠಾಕ್ರೆ ಏನಂದ್ರು ಮೋದಿಗಾಗಿ ಹೊಸ ನಿರ್ಧಾರ ಕೈಗೊಳ್ತಾರ ಎಂಎನ್ ಲೀಡರ್ ರಾಜ್ ಠಾಕ್ರೆ ಬಾಳ ಠಾಕ್ರೆ ಗೊತ್ತು ನಮ್ಗೆ ಚೆನ್ನಾಗಿ ಇಲ್ಲ ಈಗ ಅವ್ರ ಮಗ ಉದ್ದವ್ ಠಾಕ್ರೆ ಗೊತ್ತು ಮಹಾರಾಷ್ಟ್ರ ಸಿ ಎಂ ಆಗಿದ್ದರು ಶಿವಸೇನೆಯ ಮುಖ್ಯಸ್ಥರು ಒಂದು ಬಣಕ್ಕೆ ರಾಜ್ ಠಾಕ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರಾಗಲಿಲ್ಲ ರಾಜಕಾರಣದಲ್ಲಿ ಕೆಲವೊಂದಿಷ್ಟು ಗಲಾಟೆ ಕಾಂಟ್ರವರ್ಸಿಯಿಂದ ರಾಜ್ ಠಾಕ್ರೆ ಹತ್ತು ವರ್ಷಗಳಿಂದೇ ಅಂದರೆ ಉದ್ಧವ್ ಠಾಕ್ರೆಗಿಂತೂ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಬಾಲ ಠಾಕ್ರೆ ಬಿಟ್ರೆ ರಾಜ್ ಠಾಕ್ರೆ ಒಂದು ಲೀಡ್ರ್ ಆಗಬಹುದಾಗಿತ್ತು ಶಿವಸೇನೆಯಲ್ಲಿ ಇದ್ದಿದ್ದರೆ ಒಳ್ಳೆ ಲೀಡ್ರ್ ಆಗ್ತಿದ್ರಪ್ಪ ಇವರು ರಾಜ್ ಠಾಕ್ರೆ ಅನ್ನೋ ಒಂದು ಮಾತು ಒಂದು ಕಾಲದಲ್ಲಿತ್ತು ಆದರೆ ಅವರು ಶಿವಸೇನೆಯಲ್ಲಿ ಇರಲಿಲ್ಲ ಅವ್ರದ್ದೇ ಒಂದು ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಎಮ್ ಎನ್ ಎಸ್ ಪಾರ್ಟಿಯನ್ನು ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದರು ಹಿಂದೆ ಬಟ್ ರಾಜಕಾರಣದಲ್ಲಿ ನಿರೀಕ್ಷಿತ ಸಪೋರ್ಟ್ ಸಿಗಲಿಲ್ಲ ಸಕ್ಸಸ್ ಆಗಲಿಲ್ಲ ಅವರು ಅವರ ಪಾರ್ಟಿ ಕೇವಲ ಮರಾಠಿ ವಿಚಾರ ಮುಂಬೈಗೆ ಮರಾಠಿ ಪ್ರಾಂತ್ಯದಲ್ಲಿ ಮಾತ್ರ ಅವರ ಪಕ್ಷ ನಿಂತ್ಕೊಳ್ತು ಈ ಬೆಳಗಾವಿ ನಮ್ಮ ಗಡಿ ವಿಚಾರಕ್ಕೆ ಬಂದಾಗ ಅಥವಾ ಮರಾಠಿ ಭಾಷಾ ವಿಚಾರಕ್ಕೆ ಬಂದಾಗ ಮರಾಠಿಗರ ಪರವಾಗಿ ನಿಲ್ತಾ ಇತ್ತು ಎಮ್ ಎನ್ ಎಸ್ ಆದರೆ ರಾಜಕಾರಣಿವಾಗಿ ರಾಜಕೀಯವಾಗಿ ಅಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಕಾಣಲಿಲ್ಲ ರಾಜ್ ಠಾಕ್ರೆ ಕಳೆದ ಬಾರಿ ಚುನಾವಣೆ ಟೈಮಲ್ಲಿ ಮೋದಿಗೋಸ್ಕರ ಚುನಾವಣೆಯಲ್ಲೇ ಸ್ಪರ್ಧೆ ಮಾಡಲಿಲ್ಲ ಬಹಿರಂಗವಾಗಿ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ಸಪೋರ್ಟ್ ಮಾಡಿದರು ಇದೀಗ ಮಹಾರಾಷ್ಟ್ರ ರಾಜಕಾರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ಮಹಾ ಸ್ಫೋಟ ಮಹಾ ಸಂಚಲನ ಆಗ್ತಾ ಇದೆ ದಿನ ಬೆಳಗ್ಗೆ ಏನಾಗುತ್ತಪ್ಪ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅನ್ನೋ ಥರ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಶರದ್ ಪವಾರ್ ಇಂಡಿಯಾ ಮೈತ್ರಿಕೂಟ ಅಂತಾರೆ ಅವರ ಅಣ್ಣನ ಮಗ ಅಜಿತ್ ಪವಾರ್ ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಡಿ ಸಿ ಎಂ ಆಗಿದ್ದಾರೆ ಸೊ ಏನು ಬೇಕಾದರೂ ಆಗಬಹುದು ನಾಳೆ ಶರದ್ ಪವಾರ್ ಮತ್ತೆ ಬಿ ಜೆ ಪಿಗೆ ಸಪೋರ್ಟ್ ಮಾಡಬಹುದು ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ಮಹಾರಾಷ್ಟ್ರದ ಸಿ ಎಂ ಏಕನಾಥ್ ಸಿಂಧೆ ಅವರನ್ನ ಇಳಿಸಬಹುದು ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಕಾಂಗ್ರೆಸ್ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಎನ್ ಸಿ ಪಿ ಅವರು ಕೂಡ ಅಜಿತ್ ಸಿ ಸಿಎಂ ಆಗ್ತಾರೆ ಅನ್ನೋ ಥರ ಚರ್ಚೆ ಆಗ್ತಾ ಇದೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈ ನಡುವೆ ಫಡ್ನವೀಸ್ ಸೈಲೆಂಟ್ ಆಗಿದ್ದಾರೆ ಡಿ ಸಿ ಎಂ ಪಿಯ ನಾಯಕರು ಮಾಜಿ ಸಿಎಂ ಕೂಡ ಹಾಗಾಗಿ ಫಡ್ನವೀಸ್ ಏನು ಒಟ್ಟಲ್ಲಿ ಮಹಾರಾಷ್ಟ್ರದ ರಾಜಕಾರಣ ಗೊಂದಲದ ಗೂಡ್ ಆಗ್ತಾ ಇದೆ ಆದರೆ ಇಷ್ಟೆಲ್ಲದರ ಮಧ್ಯೆ ರಾಜ್ ಠಾಕ್ರೆ ಹೆಸರು ಮತ್ತೊಮ್ಮೆ ಜೋರಾಗಿ ಸೌಂಡ್ ಮಾಡ್ತಾ ಇದೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಒಂದು ಪಕ್ಷದ ಸಭೆ ಇತ್ತು ಆ ಸಭೆಯಲ್ಲಿ ಮಾತನಾಡಬೇಕಾದ್ರೆ ಬಿ ಜೆ ಪಿ ನಾಯಕರು ನನ್ನನ್ನು ನನಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಗೆ ಬಿ ಜೆ ಪಿಗಾದರೂ ಬಂದು ಸೇರಿಕೊಳ್ಳಿ ಅಥವಾ ಮೈತ್ರಿ ಮಾಡಿಕೊಳ್ಳಿ ಈ ರೀತಿಯ ಒಂದು ಆಫರನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಗೆ ಸೇರಿಕೊಳ್ಳೋದಕ್ಕೆ ಮಹಾರಾಷ್ಟ್ರ ನವನಿರ್ಮಾಣ ಸೇನಾ ಪಾರ್ಟಿಯನ್ನು ಬಿ ಜೆ ಪಿಯಲ್ಲಿ ವಿಲೀನ ಮಾಡೋದಕ್ಕೂ ಕೂಡ ಒಂದು ಆಫರ್ ಕೊಟ್ಟಿದ್ದಾರೆ ಅನ್ನೋದನ್ನು ಬಹಿರಂಗವಾಗಿ ಹೇಳಿದ್ದಾರೆ ರಾಜ್ ಠಾಕ್ರೆ ಆದರೆ ತನ್ನ ನಿರ್ಧಾರ ಏನು ರಾಜ್ ಠಾಕ್ರೆ ಬಿ ಜೆ ಪಿಗೆ ಹೋಗ್ತಾರಾ ಬಿ ಜೆ ಪಿಯಲ್ಲಿ ಮ ತಮ್ಮ ಪಾರ್ಟಿಯನ್ನು ಮೈತ್ರಿ ಮಾಡ್ಕೊಳ್ತಾರಾ ಅಥವಾ ವಿಲೀನ ಮಾಡ್ತಾರಾ ಈಗೊಂದು ಪ್ರಶ್ನೆ ಈಗ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಒಂದು ರೀತಿ ಸೆನ್ಸೇಷನಲ್ ಕ್ರಿಯೇಟ್ ಮಾಡ್ತಾ ಇದೆ ಬಟ್ ರಾಜ್ ಠಾಕ್ರೆ ಕೂಡ ಸಾಮಾನ್ಯ ರಾಜಕಾರಣಿಯಂತೆ ಎಲ್ಲ ರಾಜಕಾರಣಿಗಳಂತೆ ರಾಜಕೀಯ ಇಚ್ಛಾಶಕ್ತಿ ಉಳ್ಳಂತಹ ವ್ಯಕ್ತಿಯಾಗಿದ್ದರೆ ಬಹುಶಃ ಇವತ್ತಿನ ಅವರ ಸ್ಥಿತಿಗತಿ ಬೇರೆ ರೀತಿಯಲ್ಲಿ ಇರ್ತಾ ಇತ್ತು ಬಟ್ ಅಷ್ಟು ದೊಡ್ಡ ಮಟ್ಟದಾಗಿ ರಾಜಕಾರಣವನ್ನು ಸೀರಿಯಸ್ ಆಗಿ ತಗೊಳ್ಳಲಿಲ್ಲ ರಾಜ್ ಠಾಕ್ರೆ ಯಾಕಂದರೆ ಬಾಲಾ ಠಾಕ್ರೆಯ ಸಂಬಂಧಿ ಆಗಲೇ ಬಾಲ ಠಾಕ್ರೆ ಇದ್ದಾಗಲೇ ಉದ್ದವ್ ಠಾಕ್ರೆಗೆಗಿಂತೂ ಅತಿ ಹೆಚ್ಚು ಪಾಪ್ಯುಲಾರಿಟಿ ಇದ್ದದ್ದು ಇಡೀ ರಾಜ್ ಠಾಕ್ರೆಗೆ ರಾಜ್ ಠಾಕ್ರೆ ಮನಸ್ಸು ಮಾಡಿದರೆ ಈಗಾಗಲೇ ರಾಜಕಾರಣದಲ್ಲಿ ಒಂದು ಪೊಸಿಷನಲ್ಲಿ ಇರ್ತಾಯಿದ್ರು ಆದರೆ ಅದ್ಯಾಕೋ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಲಿಲ್ಲ ರಾಜ್ ಠಾಕ್ರೆ ಹಾಗಾಗಿ ಇವತ್ತೇನು ಬಿ ಜೆ ಪಿ ಆಫರ್ ಕೊಟ್ಟಿದೆ ಈಗಾಗಲೇ ಎನ್ ಸಿ ಪಿಯಲ್ಲಿ ಒಂದೆರಡು ಬಣ ಶಿವಸೇನೆಯಲ್ಲಿ ಎರಡು ಬಣ ಬಿ ಜೆ ಪಿಯಲ್ಲೂ ಎರಡು ಬಣ ಆಗ್ತಾ ಇದ್ದಾನೋ ಆ ರೀತಿಯ ಗೊಂದಲದಲ್ಲಿದ್ದಾರೆ ಶರತ್ ಶರದ್ ಏನು ಮಾಡ್ತಾರೋ ಗೊತ್ತಿಲ್ಲ ಅಜಿತ್ ಪವರ್ ಏನು ಮಾಡ್ತಾರೋ ಗೊತ್ತಿಲ್ಲ ಉದ್ಧವ್ ಠಾಕ್ರೆ ಬೇರೆ ಇದ್ದಾರೆ ಅದು ಇಂಡಿಯಾ ಮೈತ್ರಿಕೂಟದ ಜೊತೆ ಏಕನಾಥ್ ಶಿಂದೆ ಮತ್ತೊಂದು ಬಣ ಬಿಜೆಪಿ ಜೊತೆ ಇದ್ದಾರೆ ಹೀಗಾಗಿ ಅವರಲ್ಲೇ ತುಂಬ ಗೊಂದಲ ಇದೆ ಈ ಗೊಂದಲವನ್ನೆಲ್ಲ ಕ್ಲಿಯರ್ ಮಾಡಿ ಈ ಗೊಂದಲಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಮೇಲೆ ಗೊಂದಲ ಕ್ಲಿಯರ್ ಆದಮೇಲೆ ತನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅಂತ ಹೇಳಿದರೆ ಅಜಿತ್ ಪವರ್ ಮುಂದಿನ ಸಿ ಅಭ್ಯರ್ಥಿ ಅಂತ ಬಿಂಬಿತ ಆಗಬಹುದು ಬಿ ಜೆ ಪಿಯ ಮೈತ್ರಿಕೂಟದಲ್ಲಿ ಆಗ ರಾಜ್ ಠಾಕ್ರೆ ಏನು ಮಾಡ್ತಾರೆ ರಾಜ್ ಠಾಕ್ರೆ ಮತ್ತು ಎನ್ ಸಿ ಪಿ ಅಜಿತ್ ಪವರ್ಗೂ ಅಷ್ಟು ಕಷ್ಟೇ ಒಳ್ಳೆ ಸಂಬಂಧ ಇಲ್ಲ ಶಿವಸೇನೆ ಜೊತೆ ಒಳ್ಳೆ ಸಂಬಂಧ ಇದೆ ನೋ ಪ್ರಾಬ್ಲಮ್ ಅಡ್ಜಸ್ಟ್ ಆಗ್ಬೋದು ಬಟ್ ಎನ್ ಸಿ ಪಿ ನಡೆ ಏನು ಅಜಿತ್ ಪವರ್ ಈಗಾಗಲೇ ಎನ್ ಸಿ ಪಿಯ ಬಣ್ಣದಿಂದ ಬಿ ಜೆ ಪಿಗೆ ಮೈತ್ರಿ ಕೂಡ ಜಾಯ್ನ್ ಆಗಿರೋದ್ರಿಂದ ರಾಜ್ ಠಾಕ್ರೆ ವೆಯ್ಟ್ ಮಾಡ್ತಾ ಇದ್ದಾರೆ ಬಟ್ ಮೋದಿಗಾಗಿ ಈ ಹಿಂದೆ ಚುನಾವಣೆಯಲ್ಲೇ ಸ್ಪರ್ಧೆ ಮಾಡಿರಲಿಲ್ಲ ಎಮ್ ಎನ್ ಎಸ್ ಅಷ್ಟರ ಮಟ್ಟಿಗೆ ಮೋದಿಗಾಗಿ ತ್ಯಾಗ ಮಾಡಿದರು ರಾಜ್ ಠಾಕ್ರೆ ಹೀಗಾಗಿ ಮೋದಿಗಾಗಿ ಮತ್ತೆ ಬಿ ಜೆ ಪಿ ಸೇರ್ಬೋದೇನೋ ಅಥವಾ ಸಪೋರ್ಟ್ ಮಾಡಬಹುದೇನೋ ವಿಲೀನ ಆಗ್ಬೋದೇನೋ ಗೊತ್ತಿಲ್ಲ ಬಟ್ ಮಹಾರಾಷ್ಟ್ರದ ರಾಜಕಾರಣ ಸಕತ್ತು ಸಂಚಲನ ಸೃಷ್ಟಿ ಮಾಡ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ನಿಮ್ಮ ಪ್ರಕಾರ ರಾಜ್ ಠಾಕ್ರೆ ಗೆ ಹೋಗ್ತಾರ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಕುಟುಂಬದ ಯಜಮಾನಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕವನ್ ಬ್ಯಾಂಗ್ಳೂರ್ ಒನ್ ಗ್ರಾಮವನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಬಹುದು ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ